ಚಿಂತಾಮಣಿಯ ಒಂದು ಭಾಗದಲ್ಲಿ ವ್ಯಕ್ತಿಯೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಹಾಗಾದ್ರೆ ಈ ಸಾವಿಗೆ ಕಾರಣ ಏನು, ಏನಾಯ್ತು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಶವ ಪತ್ತೆಯಾಗಿದೆ ಚಿಂತಾಮಣಿ ನಗರದ ಜಾನ್ಸಿ ಕ್ರೀಡಾಂಗಣ ಏನಿದೆ, ಈ ಕ್ರೀಡಾಂಗಣದ ಬಳಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ನೇಣು ಬಿಗಿದ ರೀತಿಯಲ್ಲಿ ವ್ಯಕ್ತಿಯವರನ್ನ ಶವ ಪತ್ತೆಯಾಗಿದೆ. ಸುಬ್ರಹ್ಮಣಿ ಅಲಿಯಾ ಸುಬ್ಬು, ಈತ 50 ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಈತ ಸಾವನ್ನಪ್ಪಿದ ವ್ಯಕ್ತಿ ಚಿಂತಾಮಣಿಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದಂತಹ ಸುಬ್ರಹ್ಮಣಿ. 50 ವರ್ಷದ ಸುಬ್ರಹ್ಮಣಿ ಚಿಂತಾಮಣಿಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿರ್ತಾರೆ. ಸುಬ್ರಹ್ಮಣಿ ಸಾವಿನ ಸುತ್ತ ಅನುಮಾನಗಳ ಹೊತ್ತಾಯಿಗ ಉಟ್ಕೊಂಡಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು, ಚಿಂತಾಮಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ವ್ಯಕ್ತಿಯೋರ್ವ ನೇಣು ಬಿಗಿದ ಸ್ಥಿತಿಯಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ನೇಣು ಬಿಗಿದ ಸ್ಥಿತಿಯಲ್ಲಿ ಆತ ಇರುವಂತದ್ದು. ಯಾಕೆ ಈ ಘಟನೆ ಆಯಿತು ಹಾಗಾದ್ರೆ, ಈತ ಯಾರು ಅಂತ ಗಮನಿಸೋದಾದ್ರೆ 50 ವರ್ಷದ ಸುಬ್ರಹ್ಮಣಿ ಅಂತ ತಿಳಿದು ಬಂದಿದೆ. ಜೊತೆಗೆ ಈತ ಸಾವನ್ನಪ್ಪಲಿಕ್ಕೆ ಕಾರಣ ಏನಾಗಿದ್ರೆ ಇಲ್ಲೆಲ್ಲವೂ ಕೂಡ ಅನುಮಾನಸ್ಪದವಾಗಿ ಕಾಡ್ತಾ ಇದೆ. ಏನಾದರೂ ಅವರ ವೈಯಕ್ತಿಕ ಕಾರಣಗಳಿದ್ವಾ, ಅಥವಾ ಅವ್ರಿಗೇನಾದರೂ ಬೇರೆ ಸಮಸ್ಯೆ ಇತ್ತಾ, ಅಥವಾ ಬೇರೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ, ಅಥವಾ ಬೇರೆ ಯಾರಾದರೂ ಏನಾದರೂ ಈ ರೀತಿ ಆಗಲಿಕ್ಕೆ ಕಾರಣರಾದ್ರ, ಇವೆಲ್ಲವೂ ಕೂಡ ಇಲ್ಲಿ ಅನುಮಾನವಾಗಿ ಕಾಡ್ತಾ ಇದೆ. ಜೊತೆಗೆ ಚಿಂತಾಮಣಿ ನಗರದ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ, ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಗಮನಿಸೋದಾದರೆ ಸುಬ್ರಹ್ಮಣಿ ಅಲಿಯಾ ಸುಬ್ಬು ಈತ ಅಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಏನಿದ್ದಾರೆ, ಆ ಒಂದು ಡೆಡ್ ಬಾಡಿ ನಿಮಗೆ ಸಂಪೂರ್ಣವಾಗಿ ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅಲ್ಲಿರುವಂತಹ ವ್ಯಕ್ತಿ, ಸೊ ಈತ 50 ವರ್ಷದ ವ್ಯಕ್ತಿಯಾಗಿರ್ತಾರೆ. ಅಲ್ಲಿ ಚಿಂತಾಮಣಿಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿರ್ತಾರೆ, ಯಾಕೆ ಸಾವನ್ನಪ್ಪಿದ್ರು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯ ನಂತರವೇ ತಿಳಿದು ಬರಬೇಕಾಗುತ್ತೆ. ಬ್ಲರ್ ಮಾಡೋಷ್ಟಿರಲ್ಲ, ಬ್ಲರ್ ಮಾಡೋಷ್ಟಿರಲ್ಲ. ತಲೆ ಬಿಟ್ಟು ಮೇಲಕ್ಕೆ ಅಷ್ಟೋಗೋ ಸೆಕೆಂಡ್ ಎಸ್. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕ ಇದ್ದಾರೆ. ವೆಂಕಟಾಚಲಪತಿ, ಹಾಗಾದ್ರೆ ಯಾಕೆ ಈತ ನೇಣು ಹಾಕೊಂಡ್ರು, ಅಥವಾ ನಿಜಕ್ಕೂ ನೇಣು ಹಾಕೊಂಡಿದ್ದಾರಾ, ಬೇರೆ ಏನಾದ್ರು ವಿಚಾರ ಇದೆಯಾ, ಅದರಿಂದ ಏನಿದೆ ಹಾಗಾದ್ರೆ ಹೆಚ್ಚಿನ ಮಾಹಿತಿ? ಚಿಂತಾಮಣಿ ಜಲಸಿದಾಣಿ ಮುಂದಾಗ ಒಂದು ಚಿಕ್ಕ ಮರಕ್ಕೆ, ಚಿಕ್ಕದಾಗಿದ್ದ ಒಂದು ಮರಕ್ಕೆ ಅವರು ಏನು ಕಾಲು ಮತ್ತೆ ಅವ್ರಿಗೆ ಯಾರು ಅನುಮಾನ ತಾವಂತ ಅನ್ಬೋದು. ಹಾಗಾದ್ರೆ ಅವರಾಗ ಅವ್ರ ಹಾಕೊಂಡ್ರೆ ಏನೋ ಒಂದು ಎತ್ತರಕ್ಕಾದ್ರೂ ಕಳಿಸ್ಬೇಕಾಗುತ್ತೆ. ಇದು ಯಾವ್ದೇ ರೀತಿ ಮೀನು ಪಾದಗಳು ಕಾಲು ಮುಗಿದ ಅದು ಮೇಲೆ ಅಂತಕ್ಕಂಥದ್ದು ನೆನಸು ಉಳ್ಕೊಂಡಿರ್ತಕ್ಕಂಥ ಕಂಡು ಬಂದಿದೆ. ಒಂದು ವಿಚಾರದಲ್ಲಿ ಏನು ತುಮಕೂರು ಜಿಲ್ಲೆ ಚಿಕ್ಕನಾಗ್ಮನೆ ಗ್ರಾಮದವರಾಗಿದ್ದು, ಸುಬ್ಬು ಅಂತಕ್ಕಂಥವ್ರು ಇವ್ರು ಅಡಿಗೆ ವೃತ್ತಿಯಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ರು. ಅವ್ರಿಗೆ ಯಾವುದೇ ರೀತಿ ಏನು ಕುಟುಂಬ ಅಂತಕ್ಕಂಥದ್ದು ಕಂಡು ಇಲ್ಲ. ಏನು ಕಳೆದ ಒಂದು 10 ವರ್ಷಗಳ ಹಿಂದೆ ಚಿಂತಾಮಣಿ ಕಡೆ ಬಂದು ಇಲ್ಲಿ ಒಂದು ಯಾವುದೋ ಒಂದು ಖಾಸಗಿ ಹೋಟೆಲ್ಗಳಲ್ಲಿ ಮತ್ತೆ ಅಲ್ಲಿ ಮದುವೆ ಕಾರ್ಯಕ್ರಮಗಳಲ್ಲಿ ಅಡಿಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರು ಮದ್ಯವ್ಯಸನಿಯಾಗಿದ್ರು ಅಂತ ಒಂದು, ಅವ್ರು ಯಾಕಂದ್ರೆ ಅವರ ಸಹೋದರರಾಗಿರ್ತಕ್ಕಂಥ ಅವ್ರ ಅಣ್ಣನವ್ರು ಬೆಳಿಗ್ಗೆ ಬಂದು ಅವ್ರು ಮದ್ಯವ್ಯಸನಿಯಾಗಿದ್ರು, ಇವರು ಏನು ಮದ್ಯವ್ಯಸನಿಗೆ ದುಡ್ಡು ಕೊಡ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಮೇಲೆ ಹಾಕೊಂಡು ತಿಳ್ಕೊಂಡಿದ್ರು ಅಂತಕ್ಕಂಥದ್ದು ಮಾಹಿತಿ ಕಂಡು ಬಂದಿದೆ. ಯಾರು ದುಡ್ಡು ಕೊಡ್ಲಿಲ್ಲ ಅವ್ರಿಗೆ? ಅವ್ರಿಗೆ ಅವ್ರನ್ನ ನಮ್ಮ ನಮ್ಮನೇಲಿ ಇರ್ತಾ ಇದ್ದಿದ್ದು ಇವರು ಬಂದು ಈ ಕಡೆ ಆಗಾಗ ಬಂದಿರ್ತಾ ಇದ್ರು. ಕೊನೆಯಲ್ಲಿ ಕಾಸಿನ ಪಕ್ಷದಲ್ಲಿ ಅವ್ರಿಗೆ ಎಣ್ಣೆ ಇರೋದಕ್ಕೆ ಏನು ಮದ್ಯವ್ಯಸನ ಮಾಡೋದಕ್ಕೆ ಮದ್ಯಪಾನ ಮಾಡೋದಕ್ಕೆ ದುಡ್ಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ನೇಣು ಹಾಕಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಅಣ್ಣ ಹೇಳ್ತಿರ್ತಕ್ಕಂಥದ್ದು. ಯಾವುದೇ ರೀತಿ ಈಗ ಮಾಹಿತಿ ಪೊಲೀಸ್ ಇಲಾಖೆ ಸ್ಥಳಕ್ಕೆ ಆಗಮಿಸಿ ನಗರ ಕಡೆ ಪೊಲೀಸರು ಕ್ರಮ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಅಲ್ಲ, ಇದ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಎಲ್ಲವೊಂದ್ ಕಡೆ ಅವ್ರು ನಿಂತಿರೋ ಅಂತಹ ರೀತಿನಲ್ಲೇ ಕಾಣಿಸ್ತಾ ಇದೆ. ಇದನ್ನ ಹೇಗೆ
ಯಾವ ರೀತಿಯಾಗಿ ಇದನ್ನ ಕನ್ಸಿಡರ್ ಮಾಡಬಹುದು ಇವರು ನಿರ್ಣಯ ಹಾಕೊಂಡಿದ್ದಾರೆ ಅಂತ ಹಾಗಾದ್ರೆ? ಖಂಡಿತ ಯಾಕಂದ್ರೆ ಅವ್ರಾಗವ್ರೆ ಹಾಕೊಂಡ್ರು ಅಷ್ಟು ಕೆಳಕ್ಕೆ ಬರಲ್ಲ. ಯಾರೋ ಒಂದ್ ಕಡೆ ಇಲ್ಲ ಒಂದ್ ಕಡೆ ಏನೋ ಏನೋ ಜೊತೆಗಾರರ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲಾದ್ರೂ ಮತದಾನ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಇಲ್ಲ ಇನ್ನೊಂದು ಮತ್ತೊಂದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ತಕ್ಕ ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಪೊಲೀಸ್ ಎನ್ಕ್ವೈರಿ ಪೊಲೀಸ್ ಇಲಾಖೆ ಏನಿದೆ ಇದು ಎನ್ಕ್ವೈರಿ ಮಾಡಿ ಕೂಲಂಕುಷವಾಗಿ ಇದು ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಯಾವ ರೀತಿ ಆಗಿದೆ ಅನ್ನತಕ್ಕಂಥದ್ದು ಕಂಡು ಬರುತ್ತೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟಾಚಲಪತಿ. ನೋಡಿ, ಅವ್ರು ಹೇಳ್ತಾ ಇದ್ರು ಮದ್ಯ ವ್ಯಸನಿ ಆಗಿದ್ರು, ಆ ಕಾರಣಕ್ಕೋಸ್ಕರ ದುಡ್ಡು ಕೇಳಿದ್ರು ಮದ್ಯ ತಗೊಳ್ಳಿಕ್ಕೆ, ಅಲ್ಲಿ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಆ ಒಂದು ಗಿಡಕ್ಕೆ ನೇಣು ಹಾಕೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಟ್ ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ. ಮೇಲ್ನೋಟಕ್ಕೆ ಗಮನಿಸೋದಾದರೆ ಅದು ನಿಜಕ್ಕೂ ಕೂಡ ಅವ್ರು ನೇಣು ಹಾಕೊಂಡಿದ್ದಾರೆ ಅನ್ನೋ ಅದಕ್ಕೆ ಕೂಡ ಸರಿಯಾದ ರೀತಿಯಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದಷ್ಟು ಅನುಮಾನಗಳಿದ್ದೇವೆ, ಪೊಲೀಸ್ ತನಿಖೆ ನಂತರ ವಿಚಾರ ತಿಳಿದು ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.